ನಾವು ಏನು 6-7 ಜನ ಅಸೆಂಬ್ಲಿ ನಿಂತಿದ್ದರು, ಡಿ ಜಿ ಪಿಲು ಕೇಳಿದ್ರು ಮಾತಾಡೋಕ್ಕೆ ಬಿಡಲಿಲ್ಲ. ನೀವು ಕೇಳಬೇಕಂದ್ರೆ ಈ ಮಾಧುಸ್ವಾಮಿ ಹೇಳಿರೋದು ನಾನೇ ನನ್ನ ಜವಾಬ್ದಾರಿ, ಬಿ ಫಾರಂ ತಂದ್ಕೊಡೋದು ಹೋಗ್ರಿ, ನಾನು ಡೆಲ್ಲಿಗೆ ಹೋಗ್ಬರ್ತೀನಿ. ಬೇಡಪ್ಪ ನೀನು ಯಾಕೆ ಹೋಗ್ತೀಯ, ಯಾರ್ಯಾರ ಮನೆ ಬರ್ತೀವೋ ನಾನು ತಂದ್ಕೊಡ್ತೀನಿ. ನಾವ್ಯಾರು ಜಿ ಎಸ್ ಬಸವರಾಜ್ಗೆ ಬಾಂಡೆಡ್ ಲೇಬರ್ ಅಲ್ಲ. ನಾವು ರಾಜಕೀಯದಲ್ಲಿ ಬಿ ಜೆ ಪಿ ಪಕ್ಷದವರಷ್ಟೇ, ಬಸವರಾಜ್ ಮನೆ ಆಳುಗಳಲ್ಲ. ಅವರಲ್ಲಿ ತೇಜಸ್ವ ಜಮೀನ್ ತಗೊತಾವ್ರೆ, ಅದು ಅಕ್ವೈರ್ ಆಗಬೇಕು, ಅದಕ್ಕೆ ವ್ಯಾಲ್ಯೂ ಆಡ್ ಆಗಬೇಕು. ಅವ್ರ ಸ್ಕೀಮೇ ಅಷ್ಟು, ನೀ ಎಟ್ಟಿ ಮಾಡಿದಪ್ಪ ಅವ್ರಿಗೆ ಬೇಜಾರಾಯಿತು. ನಾವು ನೆಮ್ಮದಿದ್ರೆ ಸಾಕು ಅಂತಂದಿರ್ಬೋದು, ಬಟ್ ಪಾಲಿಟಿಕ್ಸಲ್ಲಿ ಲೀಡ್ರ್ ಹಂಗೆ ಅನ್ಕೋಬಾರ್ದು. ನಾನು ನೆಮ್ಮದಿದ್ರೆ ಸಾಕು ಅಂತ ರಾಜಿ ಆದರೆ ನಮ್ಮನ್ನು ನಂಬ್ಕೊಂಡವ್ರ ಗತಿ ಏನು? ನಾನು ಈ ಪದೇ ಪದೇ ಹೇಳಿದ್ದೀನಿ, ನನಗೆ ಅದಕ್ಕೇನು ನೋವಿಲ್ಲ. ನನಗೆ ನೋವಿರೋದು ನಮ್ಮ ಲೀಡ್ರು ನಮ್ಮನ್ನು ತಯಾರಿ ಮಾಡಿ ನೀವು ನಿಲ್ಲಬೇಕು ಅಂತೇಳಿ 2-3 ಸಲ ಕರೆಸ್ಕೊಂಡು ಹೇಳಿ ನನಗಿಂತಿಂಥವ್ರು ಮಾಡಲ್ಲ ಅಂದರೂ ನಾನು ಅವ್ರನ್ನ ಸಮಾಧಾನ ಮಾಡ್ತೀನಿ, ನೀವು ತಯಾರಾಗಿ ಅಂತೇಳಿ ನಮ್ಮ ಪರವಾಗಿ ಟಿಕೆಟ್ ಕೊಡಿಸ್ಲಿಕ್ಕೆ ಹೋರಾಟ ಮಾಡಿಲ್ಲ ಅನ್ನೋದೊಂದು ನಮಗೆ ನೋವಾಗಿದೆ ಮನಸ್ಸಿಗೆ. ಎರಡನೇದು, ನಮ್ಗೆ ಇಷ್ಟ ಆದಮೇಲೆ ಇಲ್ಲಿ ರಕ್ಷಣೆ ಇರುವಲ್ಲ, ಮುಂದೆ ನಾವು ಇಲ್ಲಿರಬೇಕಾ ಬೇಡವಾ ಅಂತೇಳಿ ಚಿಂತನೆ ಆಗಿದೆ. ಕಾರ್ಯಕರ್ತರನ್ನು ಕರೆದು ಏನೇನು ನಡೆದಿದೆ ಇವತ್ತಿಂದ ಅವತ್ತಿಂದ ಇವತ್ತವರೆಗೆ ಚರ್ಚೆ ಮಾಡಿ ನೋಡ್ತೀವಿ ಯಾವ ದಿಕ್ಕಲ್ಲಿ ಹೋದ್ರೆ ಅನುಕೂಲ ಆಗುತ್ತೆ ಅಂತ. ಈಗ ನಾವೇನು ಕಾಂಗ್ರೆಸ್ಗೆ ಹೋಗ್ಬಿಟ್ರೆ ಸೇಫ್ ಝೋನ್ ಅಂತಲೂ ತಿಳ್ಕೊಂಡಿಲ್ಲ, ನಾನು ಅದನ್ನು ಬಿಚ್ಚಿ ಹೇಳ್ತೀನಿ. ಇಲ್ಲಿರೋದು ಸೇಫ್ ಅಂತ ನಾನು ಅಂದ್ಕೊಂಡಿಲ್ಲ. ಏನಾರ ಮುಂದಿನ ನಡಿಗೆ ಹೆಂಗೆ ನಡೀಬೇಕು ಅನ್ನೋದನ್ನು ಈಗ ನಮ್ಗೆ ಅರ್ಥ ಆಗಲಿಲ್ಲ ಅಂದರೆ ನಿಮಗೆ ಗೊತ್ತಲ್ಲ. ಪಬ್ಲಿಕ್ ಲೈಫಲ್ಲಿ ಏನಾದ್ರು ಗೊಂದಲ ಸೃಷ್ಟಿ ಆದರೆ ಪಬ್ಲಿಕ್ ಆರ್ ದಿ ಓನ್ಲಿ ಜಡ್ಜಸ್, ಅವರೇ ಜಡ್ಜ್ ಮಾಡ್ಬೇಕು ನಮ್ಮನ್ನು ಯಾವ ದಾರಿಗೆ ಹೋಗಬೇಕು ಅಂತ. ಅವ್ರನ್ನೆಲ್ಲ ಕರೆ ತೀರ್ಮಾನ ತಗೋತೀನಿ. ಅದಕ್ಕಾಗಿ ಒಂದು 5-6 ದಿವಸ ಟೈಮ್ ತೊಗೊಂಡಿದ್ದೀನಿ. ಎಲೆಕ್ಷನ್ ಪ್ರೋಸೆಸ್ ಸ್ಟಾರ್ಟ್ ಆದಮೇಲೆ ಕರಿತೀವಿ, ಏನು ಮಾಡೋಣ ಹೆಂಗೆ ಮಾಡೋಣ ಚರ್ಚೆ ಮಾಡ್ತೀವಿ. ಓದೇಕ್ ನಮ್ಮವ್ರು ಏನು ಹೇಳ್ತಾರೆ ಆದ್ರಾಗಲಿ ಸಹಿಸ್ಕೊಂಡಿರಿ, ನಿಮ್ಗೆ ಅವಮಾನ ಆದರೂ ಪರವಾಗಿಲ್ಲ, ಪಕ್ಷ ಶ್ರೇಷ್ಠ ಅಂದ್ರೆ ಹಂಗೆ ಮಾಡ್ತೀವಿ. ಅವಮಾನ ಸಹಿಸ್ಕೊಳಕ್ಕಾಗಲ್ಲ ಬೇರೆ ದಿಕ್ಕು ನೋಡ್ಕೊಳೋಣ ಅದೇ ಮಾಡ್ತೀವಿ. ಯಾವ ಕಡೆ ಗೊತ್ತಿಲ್ಲ, ನಾನು ತಕ್ಷಣಕ್ಕೆ ಪಾರ್ಟಿ ಬಿಡೋ ಆಲೋಚನೆ ಮಾಡಿಲ್ಲ, ನನಗೆ ಪಾರ್ಟಿ ಏನು ಕೆಲಸ ಮಾಡಿಲ್ಲ. ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದೀನಿ, ಸೋಮಣ್ಣ ಅವ್ರು ಪರವಾಗಿ ಮಾಡಲ್ಲ. ಹೊರಗಡೆಯಿಂದ ಯಾರಿಗೆ ಕೊಟ್ಟಿದ್ರೂ ಮಾಡ್ತಿರ್ಲಿಲ್ಲ. ನಮ್ಮ ಪಕ್ಷದಲ್ಲಿ ಜಿಲ್ಲೆ ಒಳಗೆ ಯಾರಿಗೆ ಕೊಟ್ಟಿದ್ರೂ ನಾನು ಉಸಿರಾಡ್ತಿರ್ಲಿಲ್ಲ, ಮಾಡ್ತಿದ್ದೆ. ಇದು ನಾನು ತಟಸ್ಥವಾಗಿರ್ತೀರೋ ಅಥವಾ ಬೇರೆ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀರಾ ಅಂತ, ಈ ಸೋಮಣ್ಣ ಅವ್ರು ಮಾಡಲ್ಲ ಅಂತ ಆದ್ರೆ ತಮ್ಮ ನಿಲುವು ಬೇರೆ ಪಕ್ಷಕ್ಕೂ ಹೋಗಲ್ಲ ಅಂತ ಹೇಳ್ತೀರಾ? ಹಾಗೆ ತಟಸ್ಥ ಧೋರಣೆಯೋ? ಕಾರ್ಯಕರ್ತರನ್ನ ಕರೆದು ಕೇಳ್ತೀನಿ, ಕಾರ್ಯಕರ್ತರನ್ನ ಕೇಳದೆ ಆ ತೀರ್ಮಾನ ಮಾಡೋಕ್ಕಾಗಲ್ಲ. ಈಗ ಐ ಹ್ಯಾವ್ ಟು ಲೀಡ್ ಅಲ್ಲ, ನಮ್ಮಪ್ಪನ ವಿಷಯನ ನಾವು ನಂಬ್ಕೊಂಡ್ರವ್ರನ್ನ ನಾವೊಂದು ದಾರಿಗೆ ಹಿಡ್ಕೊಂಡು ಹೋಗ್ಬೇಕಲ್ಲಪ್ಪ. ಕೇಳೋಣ ಏನು ಮಾಡೋಣ ಅಂತ ಕೇಳಿ ತಟಸ್ಥವಾಗಿರೋಣ ಅಂದರೆ ತಟಸ್ಥವಾಗೇ ಇರ್ತೀವಿ. ಯಾರಿಗೂ ಓಟ್ ಹಾಕೋದು ಬೇಡ, ನೋಟ್ ಹಾಕೋಣ ಅಂದರೆ ಅದಕ್ಕೆ ಹೋಗ್ತೀವಿ. ಇಲ್ಲ ಇಷ್ಟೆಲ್ಲ ಆದಮೇಲೆ ನಮ್ಗೆ ಅನ್ಯಾಯ ಮಾಡೋದ್ರಿಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ಆ ತೀರ್ಮಾನನೇ ಮಾಡ್ತೀವಿ. ಇಲ್ಲ ನಾನೇನು ಮಾಡಿಲ್ಲ, ನಾನೀಗ 1.5 ತಿಂಗಳು 2 ತಿಂಗಳಿಂದ ಮಾಡಿದ ನಿಜ. ಯಾಕೋ ಒಳ್ಳೆ ರೆಸ್ಪಾನ್ಸ್ ಬರಲಿಲ್ಲ ನನ್ನ ಕೈಗೆ, ಮಾಡಿದ್ದೀನಿ. ನಾನು ಒಂದು ಡೇಟಲ್ಲಿ ಹೇಳಿದ್ದೆ ಕ್ಯಾನ್ವಾಸ ಶುರು ಮಾಡ್ತೀನಿ. ನಾನು ಹೇಳಿದ್ದು ಯಡಿಯೂರಪ್ಪ ಸಾಹೇಬ್ ಹೇಳಿದ ಮೇಲೆ ಸರ್, ಅದಾದ್ಮೇಲೂ 3-4 ಸರಿ ಹೋದಾಗಲೂ ಅವರಷ್ಟೇ ಅಶ್ಯೂರ್ ಮಾಡಿದ್ರು. ನಾವೆಲ್ಲರೂ ನಾವು ಏನು 6-7 ಜನ ಅಸೆಂಬ್ಲಿ ನಿಂತಿದ್ದರು ಬಿ ಜೆ ಪಿಯಲ್ಲಿ ಹೋಗಿ ಕೇಳಿದಾಗಲೂ ಮಾತಾಡೋಕ್ಕೆ ಬಿಡಲಿಲ್ಲ. ನೀವು ಕೇಳಬೇಕಂದ್ರೆ ಈ ಮಾಧುಸ್ವಾಮಿಗೆ ಹೇಳಿರೋದು ನಾನೇ ನನ್ನ ಜವಾಬ್ದಾರಿ, ಬಿ ಫಾರಂ ತಂದ್ಕೊಡೋದು ಹೋಗ್ರಿ ಅಂದರು. ನಾನು ಡೆಲ್ಲಿಗೆ ಹೋಗ್ಬರ್ತೀನಿ. ಬೇಡಪ್ಪ ನೀನು ಯಾಕೆ ಹೋಗ್ತೀಯ, ಯಾರ್ಯಾರ ಮನೆ ಬಕ್ಳಿಗೋ, ನಾನು ತಂದ್ಕೊಡ್ತೀನಿ ಬಿ ಫಾರಂ ಅಂದರು. ನಾನು ಅದಕ್ಕೆ ದೃಢವಾಗಿ ನಿಮ್ಮ ಎದುರಿಗೆ ಹೇಳ್ತೀನಿ, ಇಲ್ಲಪ್ಪ ಯಡಿಯೂರಪ್ಪ ನಂಬಿದ್ದೀವಿ ನಾವು ಹೋಗಲ್ಲ. ಸ್ವತಂತ್ರವಾಗಿ ಸ್ಪರ್ಧೆ ಮಾಡುವ ಬಯಕೆ ಈಗಲೂ ಇದೆಯಾ? ಯೋಚನೆ ಮಾಡಿಲ್ಲ, ಕಾರ್ಯಕರ್ತರಿಗೆ ಕೇಳ್ತೀವಿ. ಇನ್ನು 2-3 ಕ್ಷೇತ್ರದ ಕಾರ್ಯಕರ್ತರಿಗೆ ಕೇಳಬೇಕಾಗತ್ತಲ್ಲ, ಅದಕ್ಕೆ ಅದಷ್ಟು ಸುಲಭ ಆಪ್ಷನಲ್ಲಿದೆ, ಅಷ್ಟು ಸುಲಭ ಅಲ್ಲ. ಇಲ್ಲಿ ನಾನು ವರ್ಕೌಟ್ ಮಾಡಿಲ್ಲ ಸರ್, ಇನ್ನೂ ನಾನು ಹೇಳಿದ್ದೀನಲ್ಲ, ಈ ನಾವು ಒಂದು 2-3 ದಿವಸ ಏನೂ ಮಾಡಿಲ್ಲ ಅಂತ ಸುಮ್ಮನಿದ್ದೀವಿ. ಕರೆದ್ಬಿಟ್ಟು ಯಾರನ್ನ ಕೇಳೋಣ, ಅವರೆಲ್ಲ ಏನೇನು ಹೇಳ್ತಾರೆ ಅಂತೇಳಿ ಅಸೆಂಬ್ಲಿ ನಿಂತಿದ್ದವರು ಅವ್ರವ್ರ ಪರಿಸ್ಥಿತಿ ಕೇಳಬೇಕಲ್ಲ. ಬರೇ ನನ್ನಷ್ಟಕ್ಕೆ ನಾನು ಡಿಸಿಷನ್ ತಗೊಂಡು ಪಾರ್ಲಿಮೆಂಟ್ ಎಲೆಕ್ಷನ್ ಮಾಡೋಕ್ಕಾಗುತ್ತಾ? ಅದೇ ಅಸೆಂಬ್ಲಿಲಿ ನಂಗೆ ಒಂದು ಸಲ ಹಿಂಗೆ ಅನ್ಯಾಯ ಆಗಿತ್ತು, ನಿಮಗೆಲ್ಲ ಗೊತ್ತಿಲ್ಲ ಹುಡುಗರು, ಶೇಡದ್ ನಿಂತ್ಕೊಂಡೆ ನಾನು, ಹೋಗಿ ಯಾಕೆ ಕೊಡಿದ್ರೆ ಅಷ್ಟೇ ಪೋಯ್ ಅಂತ. 96-97 ಇಂಡಿಪೆಂಡೆಂಟ್ ಆದೆ ನಾವು, ಹಿಂಗೆ ಜನತಾ ಪಾರ್ಟಿಲು ಕೊಡಲಿಲ್ಲ, ಆಯಿತು ಹೋಗ್ರಿ ಹಿಂದೆ ಕಾನ್ಸ್ಟಿಟ್ಯೂನ್ಸಿ ಜನ ಉಳಿಸಿರು, ಇಂಡಿಪೆಂಡೆಂಟ್ ಆಗಿ ಗೆದ್ಕೊಂಡು ಹೋದೆ. ಅವತ್ತು ಎಲ್ಲ ವಿರೋಧ ಯಡಿಯೂರಪ್ಪನ ವಿರೋಧ.
ನೋಡ್ತೀನಿ, ಸ್ವಲ್ಪ ಕ್ಯಾಲೆಂಡರ್ ಹಾಕ್ಲಿ, ಎಲೆಕ್ಷನ್ ಕಾವು ಬರದೆ ಇವೆಲ್ಲ ಮಾತಾಡಬಾರ್ದು. ಈಶ್ವರಪ್ಪನವರು ಯಡಿಯೂರಪ್ಪ ಮತ್ತು ಅವರ ಮಕ್ಕಳ ಸಲುವಾಗಿ ಇಡೀ ಪಕ್ಷನ ಬಲಿ ಕೊಡ್ತಾ ಇದ್ದಾರೆ ಮಾತುಗಳನ್ನ ಆಡಿದ್ದಾರೆ, ನೀವು ಅದಕ್ಕೆ ಸಮ್ಮತ? ಮೇಲ್ನೋಟಕ್ಕೆ ನೋಡೋರಿಗೆ, ಅವ್ರನ್ನೇ ನಂಬಿದವ್ರಿಗೆ ಅದು ಸರಿ ಅನಿಸುತ್ತೆ. ಮೇಲ್ನೋಟಕ್ಕೆ ನೋಡಿದವ್ರಿಗೆ ಒಳಗೇನಿದೆಯೋ ನಮಗೆ ಗೊತ್ತಿಲ್ಲ, ಅವ್ರ ಕಷ್ಟ ಸುಖ ನಂಗೆ ಗೊತ್ತಿಲ್ಲ, ಆದರೆ ನಮ್ಮಂಥವ್ರಿಗೆಲ್ಲ ಸರಿ, ನಮ್ಮನ್ನೆಲ್ಲ ಬಲಿ ಕೊಟ್ರಲ್ಲ ಅಂತ ಅನಿಸುತ್ತೆ. ನನಗೆ ದೃಢವಾದೊಂದೇ ವಿಶ್ವಾಸ ಇದೆ, ಸೋಮಣ್ಣನ ನಾಲಿಗೆಗೆ, ಸೋಮಣ್ಣನ ಬೈಗಳಿಗೆ ಎದುರ್ಕೊಂಡು ನನ್ನ ಬಲಿ ಹಾಕಿ ಯಡಿಯೂರಪ್ಪ ಅಂತ. ಅವನೇನು ಬಾಯಿಗೆ ಬಂದಂಗೆ ಬೈಕೊಂಬರ್ತಿದ್ರು ಸೋಮಣ್ಣ ಸೋತ ಮೇಲೆ, ಅಪ್ಪ ಮಕ್ಕಳು ಅಪ್ಪ ಮಕ್ಳು ಹಿಂಗೆ ಮಾಡಿರು ಹಂಗೆ ಮಾಡ್ಯಾರು ಅಂತ. ಆ ಬೈಗಳಿಗೆ ಎದುರ್ಕೊಂಡು ಆ ಬೈಗಳಿಲ್ದಂಗೆ ಮಾಡ್ಕೋಬೇಕು, ನಮ್ಗೆ ಯಾಕೆ ಟೆನ್ಷನ್ ಅಂತ ಇವತ್ತು ನಮ್ಮನ್ನು ಬಲಿ ಹಾಕಿದ್ದಾರೆ. ನನಗೆ ಆ ಫೀಲಿಂಗ್ ಇದೆ. ಕೊಡಬಾರ್ದು, ಅದೇ ನಮ್ಮ ಇಷ್ಟ. ಸ್ಟ್ರೇಟ್ ಅದೇ ಸರ್, ನಾವು ನೆಮ್ಮದಿಯಾಗಿರೋಣ ಅಂತ ಸುಮ್ಮನಾಗಿರ್ಬೋದು, ನಮ್ಗೆ ಅನಿಸ್ಕೊಂಡು ಏನಾಗಬೇಕು, ಇನ್ನೊಬ್ರು ಕಟ್ಕೊಂಡು ಮಾಧುಸ್ವಾಮಿ ಕಟ್ಕೊಂಡೇನು, ಈಶ್ವರಪ್ಪ ಕಟ್ಕೊಂಡೇನು ಅನ್ನೋದು ಭಾವನೆ ಬಂದಿರ್ಬೋದು. ಅದು ಬಂದಾಗ ಅಪ್ಪ ಮಕ್ಳು ಇಬ್ಬರದೇ ಹಿತಾಸಕ್ತಿ ಬಂತು ಅನ್ನೋದು ಈಶ್ವರಪ್ಪ ಅನಿಸ್ದಂಗೆ ನೋಡೋರ್ಗೆ ಅನಿಸುತ್ತೆ ಅಂತ ಹೇಳಿದ್ದು. ನಾವು ನೆಮ್ಮದಿ ಇದ್ರೆ ಸಾಕು ಅಂದ್ಕೊಂಡಿರ್ಬೋದು, ಬಟ್ ಪಾಲಿಟಿಕ್ಸಲ್ಲಿ ಲೀಡರ್ ಹಂಗೆ ಅಂದ್ಕೋಬಾರ್ದು. ನಾನು ನೆಮ್ಮದಿ ಇದ್ರೆ ಸಾಕು ಅಂತ ರಾಜಿ ಆದರೆ ನಮ್ಮನ್ನು ನಂಬ್ಕೊಂಡವ್ರ ಗತಿ ಏನು? ಒಂದು ಸಣ್ಣ ಉದಾಹರಣೆ ಹೇಳ್ರಿ, ಅವ್ನು ಯಾರನ್ನ ಕರೆದು ಇವತ್ತು ರಾಜಣ್ಣ ಎದುರಿಗೆ ನಾವು ಮಧುಗಿರಿ ನಿಲ್ಲಿಸ್ಬಿಟ್ಟು ಅಮಾಯಕನ್ನ, ಎಲ್ಲಿ ಹೋಗ್ಬೇಕ್ರಿ ಆಗ ಇದ್ದಾಗ? ಅವ್ರ ಎದುರಿಗೆ ಹೋದ್ರು ನಮ್ಮ ಎಂ ಪಿ ನಿಂತ್ಕೊಂಡು ರಾಜಣ್ಣಂಗೆ ಓಟ್ ಕೊಡಿ ಅಂತ ಕ್ಯಾನ್ವಾಸ್ ಮಾಡಿದ್ರು ಬಿ ಜೆ ಪಿ. ಇವತ್ತು ಅವ್ರ ಮಾತು ಜಿಲ್ಲೆ ನಡೆಯುತ್ತೆ ಅಂದರೆ ಆತ್ಮಸಾಕ್ಷಿ ಆದರೆ ಹೆಂಗೆ ಗೊತ್ತ್ರಿ? ಎಮ್ ಎಲ್ ಸಿಗೆ ಯಾರನ್ನ ಹುಡುಗನ ಬೆಂಗಳೂರಿಂದ ಕರ್ಕೊಂಬಂದು ಕ್ಯಾಂಡಿಡೇಟ್ ಮಾಡಿದ್ರು, ಮಾಡಲಿಲ್ಲ, ಸೋತ. ಅವನು 10 ಪೇಜ್ ಬರ್ಕೊಟ್ಟ ಪಾಟೀಲ್ಗೆ ಇಂತಿಂಥರೇ ದ್ರೋಹ ಮಾಡಿರು ಅಂತ. ಏನಿಲ್ಲ, ಅವರೇ ಒಂದು ದೊಡ್ಡವ್ರು. ಇವತ್ತು ನಾವು ನಿಷ್ಠಾವಂತರಾಗಿ ಪಕ್ಷಕ್ಕೆ ದುಡಿದವರೇ ಲೆಕ್ಕಕ್ಕಿಲ್ಲ ಅಂದರೆ ಯಾಕೆ ನೋವಾಗಲ್ಲ ಮನಸ್ಸಿಗೆ? ನೀವು ಹೇಳಿ, ನಾವೇನು ಪಾರ್ಲಿಮೆಂಟಿಗೆ ಕೊಡು ಮಂತ್ರಿ ಮಾಡು ಆ ಅಲ್ಲ, ಬಟ್ ಎಲ್ಲರೂ ಗೌರವಯುತವಾಗಿ ವರ್ತಿಸ್ತಿದ್ರೆ ಹೆಂಗೆ ಬಾತ್ಸುತ್ತಲ್ವ? ನಾವು ನಮ್ಮದವರೇ ನಮ್ಗೆ ಹಿಂಗೆ ಕೈ ಕೊಡ್ತಾವ್ರಲ್ಲಪ್ಪ ಅನ್ನೋದಷ್ಟೇ ನಮ್ಗೆ. ಯಾರನ್ನು ಹಚ್ಕೊಂಡು ನಾವು ಬಿ ಜೆ ಪಿಗೆ ಹೋಗಬೇಕು ಅಥವಾ ಇನ್ನೊಂದ್ಗೆ ಹೋಗ್ಬೇಕಂದ್ರೆ ಯಡಿಯೂರಪ್ಪನವ್ರನ್ನ ಬಿಟ್ಟು ಬೇರೆ ಕಾರಣನೇ ಇಲ್ಲದ ಮನುಷ್ಯನ. ಕೆ ಜೆ ಪಿ ಮಾಡಿದಾಗ, ಕೆ ಜೆ ಪಿ ರೀಜನಲ್ ಪಾರ್ಟಿ ಆಗುತ್ತೆ ಅಂದಾಗ ಯಡಿಯೂರಪ್ಪನವ್ರಿಗೆ ಶಕ್ತಿ ಕೊಡಬೇಕು ಅಂತ ಹೋದವ್ರನ್ನ, ಆದರೆ ಮುಚ್ಚುಮರೆ ಏನಿದೆ? ಯಡಿಯೂರಪ್ಪನವ್ರು ಬದಲಾದಂಗೆ ಅವ್ರ ಜೊತೆನೇ ಹೋದ್ವದೇ ತಪ್ಪ. ನಾವೆಂದೂ ಕ್ವಶ್ಚನೇ ಮಾಡಲಿಲ್ವಲ್ರಿ ಯಡಿಯೂರಪ್ಪನವ್ರೆ, ನೀವು ಕೆ ಜೆ ಪಿ ಬಿಟ್ಟು ತಿರ್ಗಾ ಬಿ ಜೆ ಪಿ ಯಾಕೆ ಹೋಗ್ತೀರಾ ಅಂತ ಪ್ರಶ್ನೆ ಮಾಡಲಿಲ್ಲ ನಾವು. ಏನಾದ್ರು ಮಾಡಿದ್ದೀನ ಅವ್ರ ಜೊತೆಗೆ ಸೇರ್ಕೊಂಡಪ್ಪ, ಏನೋ ಲೀಡ್ರು ಒಳ್ಳೆಯದು ಕಡ್ದು ಅವರು ಫಾಲೋ ಮಾಡೋಣ ಅಂತ ಮಾಡಿದ್ವು. ಅಂಥವ್ರಿಗೆ ಇವರು ಕೂತಿದ್ದವ್ರಿಗೆ ಮನೇಲಿದ್ದವ್ರಿಗೆ ಹೇಳಿ ನೀನು ತಯಾರಾಗಪ್ಪ ಅಭ್ಯರ್ಥಿ ಆಗು ಅಂತೇಳಿ ಈ ರೀತಿ ನದ್ಯ ಕೈ ಬಿಟ್ಟರೆ ಅದಕ್ಕೇನು ಅರ್ಥ? ಅವ್ರು ಎಕ್ಸ್ಪ್ರೆಸ್ ಮಾಡೋರೆ. ಸೋಮಣ್ಣ ಅವನ ಅವಕಾಶವಾದಿ, ಅವ್ರ ಅವಕಾಶ ಕೇಳೋರೆ. ಯಾರು ಅವಕಾಶ ಕೇಳೋದಕ್ಕೆ ಅವ್ರ ಮೇಲೆ ಯಾಕೆ ಬೇಸರ? ನಮ್ಮನ್ನ ನಿಲ್ಲಿಸಿ ಕೈ ಬಿಟ್ಟವ್ರ ಮೇಲೆ ಬೇಜಾರ, ಯಡಿಯೂರಪ್ಪನವ್ರ ಮೇಲೆ ಬೇಜಾರ. ನನಗೇನು ವಿಜಯ ಮಾಡಲ್ಲ, ಎಷ್ಟು ಸತ್ತಿ ಅದೇ ಪ್ರಶ್ನೆ. ಬರುತ್ತೆ, ನಾನು ಸೋಮಣ್ಣನ ಮನೆಗೆ ಬರಬೇಡಿ, ನಿಮ್ಮ ಮನೆಗೆ ಬರಬೇಡಿ ಅಂತ ಅನ್ನೋಷ್ಟು ಕೇಳ್ಮಾಡ್ದವನಲ್ಲ. ಸ್ವಲ್ಪ ಕೇಳಿ, ಇವತ್ತಿನ ಪರಿಸ್ಥಿತಿಯಲ್ಲಿ ಸೋಮಣ್ಣ ನಾನೇ ಇನ್ನೂ ಸೆಟ್ಲ್ ಆಗಿಲ್ಲ, ನನ್ನ ಮನಸ್ಸೇ ಇನ್ನೂ ಒಂದು ಇಡ್ತಕ್ಕೆ ಬಂದಿಲ್ಲ, ನೀನು ಬರೋದು ನಾನೇನಾರು ಅನ್ನೋದು ಇದೆಲ್ಲ ಆಚೆ ಕಡೆ ಪ್ರಚಾರ ಆಗೋದು ಬೇಡಪ್ಪ, ಒಂದು 4-5 ದಿವಸ ಟೈಮ್ ಕೊಡು ಮಾತಾಡೋಣ ಅಂತ ಅಂದಿದ್ದೀನಿ. ಅದೇ ತಪ್ಪ, ನಾನು ಸತ್ಯವಾಗಿ ಅಷ್ಟು ಹೇಳಿದ್ದು. ದಿಢೀರಂತ ನೀನು ಬರೋದು ನಾನು ನಮ್ಮ ಕಾರ್ಯಕರ್ತರು ಏನಾರು ಅನ್ನೋದು, ಅದನ್ನೇ ಹೊರಗಡೆ ಎಲ್ಲ ಪ್ರಚಾರ ಮಾಡಿ ಮನೆಗೆ ಹೋದ್ರೆ ಹಂಗಂದ್ರು ಹಿಂಗಂದ್ರು ಅಂತೇಳಿ ಆ ಸಂಸ್ಕೃತಿಯಿಂದ ವರ್ತಿಸಿದ್ರು ಅಂತ ಅನ್ನಿಸ್ಬೇಡ್ರಿ. ನನ್ನ ಸ್ಥಿತಿ ಚೆನ್ನಾಗಿಲ್ಲ ಇವತ್ತು, ನಾವು ಸ್ನೋವಲ್ಲಿ ಇದೇವಪ್ಪ ಬರಬೇಡ ಅಂದಿದ್ದೆ. ಅದೇ ತಪ್ಪ, ನಾನು ಸೋಮಣ್ಣನ ಮನೆಗೆ ಬರಬೇಡ, ಯಾರೂ ಮನೆಗೆ ಬರಬೇಡ ಅನ್ನಲ್ಲ. ನಿನ್ನೆ ಇವತ್ತು ಬರಬೇಡ ಅಂದಿದ್ದೆ, ಇನ್ನು 4-5 ದಿವಸ ಕಳೆಯವರೆಗೆ ಯಾವ ಮಾತುಕತೆ ನಾನು ರೆಡಿ ಇಲ್ಲಪ್ಪ. ನಮ್ಮ ಹುಡುಗ ಕಾರ್ಯಕರ್ತನೆಲ್ಲ ಕೇಳಿದ್ಮೇಲೆ ಬಾ ನೀನು, ನಮ್ಮ ತೀರ್ಮಾನ ಹೇಳ್ತೀನಿ ಅಂತ ಹೇಳಿದ್ದೇನೆ. ಅದಕ್ಕೆ ಬರಬೇಡ ಅಂದ್ರು ಅಂದರೆ ನೆಡುಮುಡಿ ಹಾಸ್ಕೊಂಡು ಕೂತ್ಕೊಳ, ನಾವು ಬರ್ತಾರೆ ಅಂತ. 4-5 ದಿನ ನಂತರ ಬಂದರೆ ಸಮಾಧಾನ ಆಗ್ತೀರಾ? ಹೌದು, ಏನು ಹೇಳಬೇಕು ಅದೇ ಹೇಳ್ತೀವಿ, ಸಮಾಧಾನ ಆಗ್ತೀವಿ, ಏನು ಹೇಳಬೇಕು ಅದೇ ಹೇಳ್ತೀವಿ. ಚೇಂಜ್ ಆಗುತ್ತೆ, ಸೇ ನೋ ವಿತ್ ಎ ಸ್ಮೈಲ್ ಅಂತ, ಸೇ ನೋ ವಿತ್ ಎ ಸ್ಮೈಲ್ ಅಂತ ಒಂದು ಇಂಗ್ಲೀಷ್ ಪದ ಇದೆ. ಈಗ ಐ ಕುಡ್ ನಾಟ್ ಡೂ ದಟ್, ಐ ಕೆನಾಟ್ ಸೇ ನೋ ವಿತ್ ಎ ಸ್ಮೈಲ್. ಹ್ಞೂ, ಅವಾಗ ಆಯಿತು. ಮತ್ತು ಎರಡು ಮಾತು ಹೇಳಿರ್ತೀನಿ, ಕಸ್ಟಮರ್ ಈಸ್ ಆಲ್ವೇಸ್ ರೈಟ್, ಸೇ ನೋ ವಿತ್ ಎ ಸ್ಮೈಲ್ ಅಂತ. ಅಷ್ಟು ತಿಳುವಳಿಕೆ ಇರೋದು ನಾನು.
ಆ ಸ್ಮೈಲ್ ಬರೋವರೆಗೂ ಒಂದು 5-6 ದಿವಸ ಟೈಮ್ ಕೊಡಪ್ಪ ಅಂತೀವಿ. ಹೇಳೋದೊಂದೇ, ಇವತ್ತು ಹೇಳಿರೋದೆ ಅವತ್ತು ಹೇಳಿರೋದೆ, ಮಾತ್ರೆ ಡೈರೆಕ್ಟ್ ಕೊಡೋದಾ ಶುಗರ್ ಕೋಟ್ ಮಾಡ್ಕೊಡೋದಾ ನೋಡ್ತೀವಿ. ನಾನೇ ಕೇಳಿನಲ್ಲ ಅದು ನಿಮ್ಗೆ ಪ್ರಶ್ನೆ. ಇಷ್ಟೆಲ್ಲ ಮಾಡಿ ಅವ್ರಿಗೆ ಬೇಕಾದ 2-3 ಸೀಟ್ಗಳನ್ನ ಹಠ ಮಾಡಿ ತಗೊಳೋರು ನಮ್ ಕೇಸ್ಗಳಿಗೆ ಇಲ್ಲ ರೀ, ನಾನು ಮಾತು ಕೊಟ್ಟಿದ್ದೀನಿ ಕೊಡ್ಲೇಬೇಕು ಅಂತ ಯಾಕೆ ಅನ್ಲಿಲ್ಲ ಅನ್ನೋದೇ ಪ್ರಶ್ನೆ. ಮತ್ತೆ ನಮ್ಮ ಮುಂದಿರೋ ಪ್ರಶ್ನೆ, ಸೋಮಣ್ಣವರು ರಾಜ್ಯಸಭೆಗೆ ಹೋದವರು, ರಾಜ್ಯಸಭೆ ಕ್ಯಾಂಡಿಡೇಟ್ ಆಗಿ ಕೊಟ್ಟು ಇಂಥ ಬೆಂಗಳೂರಿಂದ ಡೆಲ್ಲಿವರೆಗೆ ಹೋಗಿ ಓಡಾಡಿದ್ರು, ನಾವ್ಯಾರೂ ತಕರಾರು ಮಾಡಿರಲಿಲ್ಲ, ನಾವೇನು ಆಕಾಂಕ್ಷಿಗಳಲ್ಲ, ಸೋಮಣ್ಣ ರಾಜ್ಯಸಭೆಗಾರ ಹೋಗ್ಲಿ ಇನ್ನೊಂದು ಕಾರ ಹೋಗ್ಲಿ ನಮ್ಗೇನಾಗಬೇಕು ಅಂತ ಇದ್ದವರು. ರಾಜ್ಯಸಭಾ ತಪ್ಪುತ್ತೆ ಅಂದ್ರೆ ರಾಜ್ಯದಾಗ ಎಲ್ಲಿ ಬೇಕಾದ್ರೂ ಪಾರ್ಲಿಮೆಂಟಿಗೆ ಕೊಡ್ಬೋದು ಅಂತ ಅರ್ಥ ಮಾಡ್ಕೊಂಬಿಟ್ರು ಸರಿಯಾ? ಅವ್ರೇನು ಇಚ್ಛೆತ್ತಿದಾರ ಸಂಬಂಧಿನ ಏನು ಕೊಡಬೇಕು? ನಾಳೆ ಇನ್ಯಾರನ್ನ ತಂದು ಗುಜರಾತಿಗೆ ಕೊಟ್ಟರೆ ನಾವು ಓಟ್ ಹಾಕ್ಬೇಕಾ? ಇನ್ಯಾರನ್ನ ಬಾಂಬೆ ಅಂತ ತಂದು ಕೊಟ್ರೆ ಈಗ ಆಯ್ತಲ್ಲಪ್ಪ, ಹೈಕಮಾಂಡ್ ಅಂತ ಹೇಳಿ ನಮ್ಮನ್ನೆಲ್ಲ ಗುಲಾಮ್ರಂತ ಭಾವಿಸೋಕ್ಕಾಗುತ್ತೆ. ನಮ್ಮ ಒಪಿನಿಯನ್ನು ತಗೋಬೇಕಲ್ವ? ಎಸ್, ವಿ ಶೇರ್ ದರ್ ಫೀಲಿಂಗ್. ಹೇಳಬೇಕಲ್ಲ ನಮಗೆ ಸನ್ನಿವೇಶ ಹಿಂಗಿದೆ, ಹಿಂಗಾಗಿದೆ, ಹಿಂಗೆ ಮಾಡಬೇಕು ಅಂತ. ಸೋಮಣ್ಣ ಸೋತಾನಂದ್ರೆ ನಾನು ಸೋತಿಲ್ವಾ? ಸೋಮಣ್ಣ ಕ್ಷೇತ್ರದಲ್ಲಿ ಯಾರು ನಿಲ್ಲುಂದಿದ್ದಾರೆ? ಯಾರು ನನ್ನ ಹೈಕಮಾಂಡ್ ಹೇಳಿದ್ದಾ ಸುಳ್ಳು? ನಮ್ಮ ಎದುರಿಗೆ ಮಾತಾಡಿದ್ದಾನೆ, ನಾನು ಗೋವಿಂದರಾಜನಗರಕ್ಕೆ ನಿಲ್ಲಲ್ಲ ಅಂತ. ಗೋವಿಂದರಾಜನಗರದಾಗ ಗೆಲ್ಲಕ್ಕಾಗಲ್ಲ, ನನಗೆ ಚಾಮರಾಜನಗರ ಇನ್ಚಾರ್ಜ್ ಬೇಕು ಮಿನಿಸ್ಟರ್ ಆಗಿ ಅಂತ ಹಠ ಮಾಡಿ ತಗೊಂಡು ಚಾಮರಾಜನಗರಕ್ಕೆ ಹೋಗಿ ಜಾಗ ಮಾಡ್ಕೊಂಡಿದ್ದಿತ್ತ? ಈಗ ಹೇಳೋದು ಪಾರ್ಟರ್ 2 ನಿಲ್ಲು, 1-3 ನಿಲ್ಲು, ಯಾರು ಹೇಳಕ್ಕೊಂಡು? ಯಾಕೆ ಕೊಡಬೇಕು 2? ಯಾರೋ ಒಬ್ಬ ಹುಡುಗನ್ ಕೊಟ್ಟಿದ್ರೆ ಬೆಳ್ಕೊಳ್ಳೋನು, ಲೀಡರ್ ಆಗೋನು, ಇವತ್ತೆಲ್ಲ 2 ಎಲೆಕ್ಷನ್ಗೆ ಗೆಲ್ಲನು, ಸುಮ್ಮನೆ ಯಾಕೆ ಕೊಡಬೇಕು? ಏನು ಸಾಧಿಸಿದ್ರು 2 ಕ್ಷೇತ್ರ ನಿಂತ್ಕೊಂಡು ಗೆದ್ದು ಬಂದ್ರ? ಸೋತಿದ್ದೆ ಕ್ರೈಟೀರಿಯಾ ಅಂದ್ರೆ ನಾವು ಸೋತಿದ್ದೀವಿ ರೀ, ನಮ್ಮ ನೋವು ನಮ್ಗಿದ್ದಾವೆ. ನಾವು ಇವ್ರ ಜೊತೆಲಿ ಮಂತ್ರಿ ಯಾಕೆ ಕೂತಿದ್ದೀವಿ? ನಮ್ಮ ಜಿಲ್ಲೆ ಇದು, ನಾನೇನು ಬೆಂಗಳೂರಿಗೆ ಹೋಗಿ ಕೇಳ್ತಿದ್ದೇನ? ಆಯ್ತು, ನಮಗಿಂತ ಒಳ್ಳೆ ತುಮಕೂರಿಗೆ ಇದ್ರು ಕೊಡ್ರಿ, ಸೋಮಣ್ಣಗೆ ಯಾಕೆ ಕೊಡ್ತೀರಾ? ನಾನು ಹೇಳಿ ದೇವೇಗೌಡರು ಒಬ್ರಿಗೆ ಹೇಳಿಲ್ಲ, 3 ಜನಕ್ಕೆ ಹೇಳಿದ್ದೀನಿ. ಕೋದಂಡರಾಮಯ್ಯ ಅವ್ರದ್ದು ಹೇಳಿದ್ದೀನಿ, ಕೃಷ್ಣಪ್ಪ ಅವ್ರದ್ದು ಹೇಳಿದ್ದೀನಿ, ದೇವೇಗೌಡರದ್ದು ಹೇಳಿದ್ದೀನಿ. ನೋಡಪ್ಪ, ತುಮಕೂರು ಇತಿಹಾಸದಲ್ಲಿ ಹೊರಗಡೆ ಅವ್ರು ಗೆದ್ದಿಲ್ಲ, ಕೊಡಬೇಡಿ ಅಂತ ಎಚ್ಚರಿಸಿದ್ದೀನಿ ಅವ್ರಿಗೆ. ಹಂಗೂ ಕೊಟ್ಟವರು ನಾವ್ಯಾರು. ಜಿ ಎಸ್ ಬಸವರಾಜ್ಗೆ ಬಾಂಡೆಡ್ ಲೇಬರ್ ಅಲ್ಲ ನಾವು, ರಾಜಕೀಯದಲ್ಲಿ BJP ಪಕ್ಷದವರಷ್ಟೇ, ಬಸವರಾಜ ಮನೆ ಆಳುಗಳಲ್ಲ ನಾವು. ಬಸವರಾಜ್ ಏನು ಹೇಳ್ದಂಗೆ ಕೇಳೋಕೆ ನಾವ್ಯಾರು ರಾಜಕೀಯ ಮಾಡಿಲ್ಲ, ಅಥವಾ ಬಸವರಾಜೇ ನಮ್ಮನ್ನ ಯಾರನ್ನ ಹುಟ್ಟಾಕ್ಬಿಟ್ಟಿಲ್ಲ. ಬಸವರಾಜ್ ಮಾಧುಸ್ವಾಮಿ ನಿಂತ್ಕೊಂಡಾಗ ಸೋಲಿಸ್ತೀನಿ ಅಂದಮೇಲೆ ಬಸವರಾಜಿಂದ ಯಾವ ದಾಕ್ಷಿಣ್ಯದಾಗ ನಾನೂ ಇಲ್ಲ. ರಾಜಣ್ಣ ನೋಡ್ರಿ, ನಾನು ಬರ್ತೀನಿ, ಬಸವರಾಜು ಬರಬೇಕು. ಯಾವ್ದಾರ ದೇವ್ರ ಮೇಲೆ ಭಕ್ತಿ ಇದ್ರೆ, ಯಾಕೆಂದ್ರೆ ಅವ್ರಿಗೆ ಭಕ್ತಿ ಇಲ್ಲ, ಅವ್ರಿಗೆ ದೇವ್ರುಗಳ್ನ ಕಮರ್ಷಿಯಲ್ ಆಗಿ ಇಟ್ಕೊಂಡಿರೋದು ಭಕ್ತಿಗಲ್ಲ. ಬಂದು ಹೇಳ್ಬೇಕು, ರಾಜಣ್ಣನ ಕಮ್ಯಾಂಡ್ ಇದ್ದಲ್ಲ ಈ ಕೆಲಸ ನಾನು ಮಾಡಿದ್ದೀನಿ ಅಂತ ಸಾಕು. ಅವ್ರ ಉದ್ದೇಶನೇ ಇಲ್ಲಿ ಕಾಂಗ್ರೆಸ್ ಗೆಲ್ಸದ್ರಿ, 100% ಕಾಂಗ್ರೆಸ್ ಗೆಲ್ಸ ಉದ್ದೇಶ. ಡೈರೆಕ್ಟ್ ಆಗಿ ಆಗಲ್ಲ, ನಾನು ನಿಂತ್ಕೊಂಡು ಸೋಲ್ಸಕ್ ಆಗೋದಿಲ್ಲ ಅಂತ ಇವತ್ತು ಕ್ಯಾಂಡಿಡೇಟ್ ಚೇಂಜ್ ಮಾಡೋದು ಅವ್ರು. ಅವ್ರ ಉದ್ದೇಶನೇ ಅವತ್ತು MLC ಎಲೆಕ್ಷನಲ್ಲಿ ಕಾಂಗ್ರೆಸ್ ಗೆಲ್ಸಿದ್ದು, ಅವ್ರ ಉದ್ದೇಶನೇ ಅವತ್ತು ಮಧುಗಿರಿಲಿ ಹೋಗಿ ರಾಜಣ್ಣನ ಗೆಲ್ಸಿದ್ದು, ಅವ್ರ ಉದ್ದೇಶನೇ ಇವತ್ತು ಗುಬ್ಬಿಲಿ ಹೋಗಿ ಕಾಂಗ್ರೆಸ್ ಗೆಲ್ಸಿದ್ದು. ಇಲ್ಲೂ ಹಾಕಿರೋ ಇಲ್ಲಿ JDS ಓವರ್ಟೇಕ್ ಮಾಡ್ತ ಅಷ್ಟೇ. ಅವ್ರು ಯಾವ್ಯಾವ ಕಾರ್ಯಕ್ರಮ, ಒಂದು 4 ವರ್ಷದ ಪ್ರೋಗ್ರಾಮ್ ಮಾಧುಸ್ವಾಮಿ ಕರೀಲಿಲ್ಲ ಪ್ರೋಗ್ರಾಮ್ಗೆ ಅಂದ್ರಲ್ಲ, ಚಿಕ್ಕನಕಳ್ಳಿ ಬಂದು ಯಾರ ಜೊತೆ ಪ್ರೋಗ್ರಾಮ್ ಮಾಡ್ತಿದ್ರು ಸ್ವಲ್ಪ ತೆಗೆದು ನೋಡಿ ನೀವೇ ಕ್ಲಿಪ್ಪಿಂಗ್ಸ್ನ. ಅವರೆಲ್ಲ ಕಾಂಗ್ರೆಸ್ಗೆ ಹಾಕೋದ್ರ ಅಂತ ಅವ್ರನ್ನೊಂದು ಪ್ರಶ್ನೆ ಕೇಳಿ. ಅವ್ರು ಕಂಪ್ಲೀಟ್ ಅವರೆಲ್ಲ ತಿಳ್ಕೊಂಬಿಟ್ಟಿದ್ರು ಕಣ್ರಿ, ಅಕಸ್ಮಾತ್ ಜ್ಯೋತಿ ಗಣೇಶ್ಗೆ ಟಿಕೆಟ್ ಸಿಗೋದು ಉಳ್ಕೊಂಡ್ರು, ಇದ್ರ ಅವತ್ತೇ ಕಾಂಗ್ರೆಸ್ಗೆ ಹೋಗೋರು ಅವರು. ಯಾರು ಸಂತೋಷ್ ಅಷ್ಟಾರ ಒಪ್ಕೊಂಡವ್ರಲ್ಲ, ಮತ್ತೆ ಯಾಕೆ ಸೋಲಿಸ್ತೀನಿ ಅಂತ ಯಾಕೆ ಹೇಳಿದ್ರಂತೆ? ಟಿಕೆಟ್ ತಪ್ಪಿಸಂತರು ನಿಮ್ಮ ಮಾಧುಸ್ವಾಮಿ ಸೋಲ್ಸೋವಷ್ಟು 16 ಲಕ್ಷ ಜನದೊಳಗೆ ನಿಂಗೆ ಸಿಕ್ತಿತ್ತ ಅನ್ಬೇಕಾಗಿತ್ತು. ನಾವು ಯಾರನ್ನ ಸೋಮಣ್ಣ ಸೋಲಿಸ್ತೀವಿ ಅಂತ ನಾವು ಮಾಡಲ್ಲಪ್ಪ ಅಂತ ಸೋಲ್ತು. ಯಾರು ಪರಿಣಾಮ ಭಾಳ ಕೆಟ್ಟ ಆಗುತ್ತೆ ಅವ್ರಿಗೆ ಹೇಳ್ಬಿಡಿ, ನಿಮ್ಮ ಮುಖಾಂತರ ಹೇಳ್ತಿದ್ದೀನಿ. ಅವ್ರೇನಾರು ಬಂದರೆ ಪರಿಣಾಮ ಹಳ್ಳಿಗಳಲ್ಲಿ ಭಾರಿ ಕೆಟ್ಟದಾಗುತ್ತೆ, ನನ್ನಿಂದ ಅಲ್ಲ, ಹಳ್ಳಿ ಜನ ಅಷ್ಟು ಹೇಳಿದ್ ನಿಂತವ್ರಿಗೆ. ಯಾಕೆಂದರೆ
ನಾನು ಎಷ್ಟು ವರ್ಕ್ ಮಾಡಿದ್ದೆ ಅವ್ರಿಗೇನು ಜನಕ್ಕೆ ಗೊತ್ತು, ಬಸವರಾಜ್ ಗೊತ್ತೋ ಗೊತ್ತಿಲ್ವೋ, ಆ ಪಾರ್ಲಿಮೆಂಟ್ ಎಲೆಕ್ಷನಾಗ ನಾನು ಕೆಲಸ ಮಾಡಿದ್ದು ಜನ ನೋಡೋರೆ, ನಾನು ಯಾರು ಕೈ ಕಾಲು ಕಟ್ಟು ರಾಜಿ ಮಾಡಿದ್ದೆ ಅಂತ ಅವ್ರಿಗೆ ಗೊತ್ತು, ಅವರೆಲ್ಲ ಸುಮ್ಮನೆ ಬಿಡ್ತಾರೆ ಅಂತ ತಿಳ್ಕೊಂಡಿದ್ದೀರ? ನಾನು ಆ ಕೃತ್ಯಕ್ಕೆ ಹೋಗಲ್ಲ, ಬಟ್ ಜನ ಅಷ್ಟು ವರ್ಷದಲ್ಲಿಲ್ಲ ಹೇಳಿ ಅವ್ರಿಗೆ ಆ ಪಾಪ ಮಾಡೋಕ್ಕೆ ಹೋಗ್ಬೇಡಪ್ಪ, ಗೌರವವಾಗಿ ರಿಟೈರ್ ಆಗಿದೆ ಸುಮ್ಮನೆ ಬಿಡು ಅಂತೀನಿ. ಮೇರೆ ಕಾಂಫಿಡೆನ್ಸೆ ತುಂಬಾರೇ ಕಾಂಫಿಡೆನ್ಸ್ ನೋಡ್ರಿ, ಅವ್ರ ಇಡೀ ಜೀವನದಲ್ಲಿ ಎಲ್ಲ ಎಮ್ ಎಲ್ ಎಗಳು ನಮ್ಮ ಸಮಾಜದವರು ಅವರ ಆದೇಶ ಪಾಲನೆ ಮಾಡಬೇಕು ಅಂತ ನಿರೀಕ್ಷೆ ಮಾಡಿದರು. ನಾನು ಮಿನಿಸ್ಟರ್ ಆದಾಗ ಇಂಡಿಪೆಂಡೆಂಟಾಗಿ ಬಿಹೇವ್ ಮಾಡಿದೆ. ನಾನು ಹೋಗಿ ಅವ್ರ ಹತ್ರ ಯಾವ ಸರ್ಮನ್ಸು ಕಮ್ಯಾಂಡು ತಗೊಂಡು ಸ್ಟೇಜ್ಗೆ ಹೋಗಲಿಲ್ಲ, ಅಲ್ಲಿಂದ ನೋವು ಸ್ಟಾರ್ಟ್ ಆಯಿತು. ಇನ್ನೊಂದು ಇವತ್ತು ನಿಮ್ಗೆ ಹೇಳಿಬಿಡ್ತೀನಿ, ಬೇಕಾದಲ್ಲಿ ನಾನು ಹೇಳ್ತೀನಿ, ನ್ಯಾಷನಲ್ ಹೈವೇ ಬೈಪಾಸ್ ನಾನು ಒಂದು ಮೀಟಿಂಗಲ್ಲಿ ಕೇಳಿದೆ, ಎಂದು ಮಲ್ಸಂದ್ರದಿಂದ ಅಥವಾ ಹೆಗ್ಗೆರೆಯಿಂದ ಹೈವೇ ಮಾಡಬೇಕಾಗಿತ್ತಪ್ಪ, ಏನು ಮಾಡ್ತಿದ್ದೀರಿ, ನಾವು ಟ್ರಾಫಿಕಲ್ಸಿಗೆ ಹಾಕ್ಕೊಂಡು ಸಾಯ್ತಿದ್ದೀವಿ. ಅವಾಗಿನ್ನೂ ರಿಂಗ್ ರೋಡು ಕ್ಲಿಯರ್ ಆಗಿರಲಿಲ್ಲ, ನಾನು ಮಿನಿಸ್ಟರ್ ಆಗಿದ್ದೆ. ಅವರೇನೋ ಹೇಳ್ತಿದ್ರು, ಇವ್ರ ಮಧ್ಯೆ ಪ್ರವೇಶ ಮಾಡಿ ಅದು ಅಂಗಲರಿ ಚೇಳೂರು ಬೆಳ್ಳಾವಿ ಮೇಲೆ ಮಲ್ಸಂದ್ರಕ್ಕೆ ಬಂದು ಮಲ್ಸಂದ್ರದಿಂದ ಬೆಂಗಳೂರು ಕಡೆ ಹೋಗ್ಬೇಕಾದ ಹೈವೇ ಡೈವರ್ಷನ್ ಹಂಗೆ ಆಗಿದೆ. ನಾನು ಟೀಕೆ ಮಾಡಿದೆ, ಯಾಕ್ರಿ ತರ್ತೀರಿ ಅಲ್ಲಿ ಲಾರಿನೆಲ್ಲ ಈ ರೋಡ್ಗೆ, ಶಿವಮೊಗ್ಗ ರೋಡಿಗೆ ತರಬೇಕಾ, ಹೋಗೋ ರೋಡ್ಗಳೆಲ್ಲ ಸೀದಾ ಹೋಗ್ತವೆ, ದಾಬಸ್ಪೇಟೆಗೆ ಲಿಂಕ್ ಕೊಟ್ಬಿಡಿ ಅವ್ರನ್ನ, ಯಾಕೆ ತುಮಕೂರಿಂದ ಈ ಆ ಕಡೆ ಹೋಗ್ತಿರೋನು ಈ ಕಡೆ ಯಾಕೆ ತಂದು ನಮಗೆ ಸ್ಲಾಗ್ ಮಾಡ್ತೀರಿ, ಟ್ರಾಫಿಕ್ ಜಾಮ್ ಮಾಡ್ತೀರಿ, ಲಾರಿಗಳೆಲ್ಲ ಇಲ್ಲಿ ಬಂದರೆ ಬೈಪಾಸ್ ಮಾಡಿರಿ ನೇಮ್ ಪ್ರಯೋಜನ ನಮಗೆ ಅಂತೇಳಿ ನಾನು ಸ್ವಲ್ಪ ರೇಗಾಡಿದೆ, ಮಿನಿಸ್ಟರ್ ಇದ್ದೆ ಮಾತಾಡಿದೆ. ಆವಾಗ ಯಾಕೋ ಬಾಯಿ ತಪ್ಪು ನನಗೆ, ಏನ್ರಿ ನಮ್ಮನ್ನು ಕಂಡು ಇಷ್ಟಸ್ಸು ಏನು ನಿಮಗೆ ದ್ವೇಷ ಅಂದರು, ಸತ್ವಾಗಂದರು. ನನಗೆ ಕಲ್ಪನೆ ಇಲ್ಲ ಅವತ್ತು, ಆಚೆ ಬಂದು ಯಾರನ್ನೋ ಕೇಳಿದೆ, ಯಾಕಪ್ಪ ಬಸವರಾಜ್ ಪರ್ಸನಲಾಗಿ ತಗೊಂಡ್ಬಿಟ್ರಲ್ಲ ಅಭಿಪ್ರಾಯಗಳನ್ನ ಅಂದೆ. ಅವರಲ್ಲಿ ಯಥೇಚ್ಛವಾಗಿ ಜಮೀನು ತಗತ್ತವ್ರೆ, ಅದು ಅಕ್ವೇರ್ ಆಗಬೇಕು, ಅದಕ್ಕೆ ವ್ಯಾಲ್ಯೂ ಆಡ್ ಆಗಬೇಕು, ಅವ್ರ ಸ್ಕೀಮೇ ಅಷ್ಟು, ನೀ ಅಡ್ಡಿ ಮಾಡಿದಪ್ಪ ಅವ್ರಿಗೆ ಬೇಜಾರಾಯಿತು. ಇವತ್ತು ನಾನು ಹೇಳ್ತೀನಿ, ನ್ಯಾಷನಲ್ ಹೈವೇ ನಾನು ಬಂದರೆ ಡೈವರ್ಟ್ ಮಾಡಿಸ್ತೀನಿ ಅನ್ನೋದೇ ಅವ್ರ ತಲೆಯಲ್ಲಿದ್ದಿದ್ದು. ಅವ್ರೇನು 6-3 ರಂಗೆ ಜಮೀನುಗಳು ತಗೊಂಡವ್ರೆ, ಅದಕ್ಕೆ ವ್ಯಾಲ್ಯೂ ಅಡಿಷನ್ ಆಗಬೇಕು, ಅಲ್ಲಿ ನ್ಯಾಷನಲ್ ಹೈವೇ ಪಾಸ್ ಮಾಡಬೇಕು, ಯಾರಿಗಾರು ತೊಂದರೆ ಆಗಲಿ ರಿಯಲ್ ಎಸ್ಟೇಟ್ ದಂಧೆ ಆಗಬೇಕು ಅನ್ನೋದು ಅವ್ರ ತಲೆಗೆ ಹೋಯ್ತು. ನಾನು ಅಡ್ಡಿ ಅಂತ ಭಾವಿಸ್ಕೊಂಡು ಅವತ್ತಿಂದ ಸ್ವಲ್ಪ ಬೇಜಾರಾದರು, ಆದರೆ ಎಂದು ಮುನಿಸ್ಕೊಳ್ಳೋಷ್ಟು ಬೇಜಾರಾಗಿಲ್ಲ. ಅಲ್ಲಿಗೆ ಬಿಟ್ಬಿಟ್ಟು ಎಲ್ಲ ಮೀಟಿಂಗ್ ಬಂದವರೆ, ನೀವು ನೋಡಿದ್ದೀರ ಸುಮಾರು ಕೋವಿಡ್ ಮೀಟಿಂಗ್ ಜೊತೆಗೆ ಮಾಡೋರೆ, ಡೆವಲಪ್ಮೆಂಟ್ ಮೀಟಿಂಗ್ ಎಲ್ಲ ಮಾಡೋರೆ, ಸುಮ್ಮನೆ ಹೇಳಿದರು ಆಫೀಸ್ ಸೇರಿಸ್ತಿಲ್ಲ ಕಾಯಿಸಿರು, ನಮ್ಮ ಆಫೀಸಿಗೆ ಬಾಗಿಲು ಹಾಕಿಲ್ಲ ಸರ್ ಎಂದು. ಮಾಧುಸ್ವಾಮಿ ಮಿನಿಸ್ಟರ್ ಆದಾಗ ಅವ್ರ ಆಫೀಸ್ ಬಾಗಿಲು ಹಾಕೈತೆ ಅಂದರೆ ನಾನು ರಾಜಕೀಯನೇ ಮಾಡಲ್ಲ, ಓಪನ್, ಬೇರೆ ಮಿನಿಸ್ಟರ್ಂಗೆ ಇರಲಿಲ್ಲ, ನಾನು ಫುಲ್ಲ ಕಾಯಿಸ್ಬಿಟ್ರು. ಅದ್ರಿಗೆ ಯಾಕಪ್ಪ ಕಾಯಿಸೋಣ, ಅದು ಒಬ್ಬ ಎಂ ಪಿ ಕಾಯಿಸ್ತಾರೆ ಯಾರು ಮಿನಿಸ್ಟರ್ ಆಫೀಸರ್, ಏನೋ ಬಾಯಿಗೆ ಬಂದಂಗೆ ಹೇಳ್ತಾರೆ. ನಾನು ಆಡಿರಲಿಲ್ಲ, ಅಕಸ್ಮಾತ್ ಟಿಕೆಟ್ ಕೊಟ್ಟರೆ ಹಾಕ್ಬೇಕು, ಇಂಥ ಆಡೋವೆಲ್ಲ ಆಡ ಆಮೇಲೆ ಹೋಗಿ ರಾಜ್ಯ ಆಗೋಕ್ಕಾಗಲ್ಲ ಅಂತ ಈಗ ಆಡ್ತೀನಿ, ಅವರವೆಲ್ಲ ಆಡ್ತೀನಿ ನಾನು. ಅವರೇ ಓಪನ್ ಹೇಳ್ತಾರಲ್ರಿ, ರಾಜಣ್ಣ ಮಗ ನಾನೇ ಗೆಲ್ಸಿದ್ದು ಅಂತ ಓಪನ್ ಆಗಿ ವೇದಿಕೆಯಲ್ಲಿ ನಿಂತ್ಕೊಂಡು ಭಾಷಣ ಮಾಡ್ತಾರಲ್ರಿ, ಮದಕಿರಲಿ ರಾಜಣ್ಣ ಓಟ್ ಕೊಡು ಅಂತ ಪಕ್ಷನ ಇದು ನಮ್ಮಿಂದ ನಿರೀಕ್ಷೆ ಮಾಡ್ತಾರ ಸರ್. ಎಲ್ ಸರ್ ಆ ಹುಡುಗ ಲೋಕೇಶ್ 10 ಪೇಜ್ ಬರ್ಕೊಟ್ಟವನು ಸರ್, ಕನ್ಸಿಡರ್ ಮಾಡಿದ್ರಿ ಇವರಿಬ್ಬರನ್ನು ಇಟ್ಕೋಬೇಕಾಗಿತ್ತು ಜೊತೆಯಲ್ಲಿ. ನೀವು ನಿಮಗೆ ಗೊತ್ತಲ್ಲ ರೀ, ನಿಮ್ಮ ಎದುರಿಗೆ ಸುರೇಶ್ ಗೌಡ್ ಹೇಳಿನಲ್ರಿ, ದೇವೇಗೌಡ್ರಿಗೆ ಓಟ್ ಹಾಕ್ದಲ್ಲೇ ನಾನು ತಪ್ಪು ಮಾಡಿಬಿಟ್ಟೆ, ನಾನು ನಮ್ಮ ಜಾತಿಗೆ ಓಟ್ ಹಾಕೋಬೇಕಾಯ್ತು, ಚುಂಚಿನಗಿರಿ ಸ್ವಾಮಿಗಳನ್ನ ಪಕ್ಕ ಕುಂಡಿಸ್ಕೊಂಡು ಹೇಳ್ತಾನೆ, ಸ್ವಾಮಿಗಳಾರು ನಮ್ಗೆ ಎಚ್ಚರಿಕೆ ಎದುರು ಹೇಳಬೇಕಾಗಿತ್ತು. ಇವ್ರನ್ನ ಕಟ್ಕೊಂಡು ನಾವು ರಾಜಕೀಯ ಮಾಡ್ಬೇಕಾ, ನಾನು ಹೇಳೋಕ್ಕಾಗತ್ತಾ ಲಿಂಗಾಯತಿಗೆ ಓಟ್ ಹಾಕ್ದಲ್ಲೇ? ಯಾವ ಎಂತ ಮಾಡೋನ್ರಿ ನನಗೆ ಸಪೋರ್ಟ್ ಆತ, ಎಂತ ಮಾಡೋನ್ರಿ, ಎಂತ ತಲಪಿಸಿ ಮಾಡಿದ್ರಿ, ಎಂದು ಇಶ್ಯೂಸ್ ಮಾಡಿಲ್ಲ ರೀ ಆತ. ಒಂದು ದಿವಸ ನಮ್ಮ ನೆಮ್ಮದಿಯ ಮಿನಿಸ್ಟರ್ಗಿರಿ ಮಾಡಕ್ ಬಿಟ್ಟವ್ರೇನ್ರಿ, ಕೋವಿಡ್ ಹುಲಿ ನಾಯಕರ ಮೇಲೆ ಸುಮ್ಮನೆ ಬಿದ್ದರು, ಎಂತ ಮಾಡಿದಾರೆ ಸಪೋರ್ಟ್ ಸುರೇಶ್ ಗೌಡರು? ಏನ್ ಮಾಡೋರು ಸಪೋರ್ಟ್ ಏನಾಗಿದ್ರು ಸುರೇಶ್ ಗೌಡ ಸಪೋರ್ಟ್ ಮಾಡಕ್ ನನಗೆ ಯಾತಕ್ಕೆ ಕೇಳೋಣ ನಾನು ಅದನ್ನು ಸಪೋರ್ಟ್ ಮಿನಿಸ್ಟರ್ ಆಗೋದು ಅಡ್ಮಿನಿಸ್ಟ್ರೇಷನ್ಗೆ ಸ್ವಂತಕ್ಕಲ್ಲ, ಜಿಲ್ಲಾ ಆಡಳಿತ ಮಾಡೋ ಸುರೇಶ್ ಗೌಡನ ಸಪೋರ್ಟ್ ನನಗೆ ಯಾಕೆ ಬೇಕಾಗಿತ್ತು? ಇನ್ನೊಬ್ರು ಸಪೋರ್ಟ್ ಆಡಳಿತ ಇದ್ದು ಆಫೀಸರ್ಸ್ ಇದ್ದು ಗೌರ್ಮೆಂಟ್ ಕೆಲಸ ಮಾಡಿದ್ದು ಬಿಟ್ಟರೆ ಬೇರೆ ಎಲ್ಲ ಮಾಡಿದ್ದೀವಿ ಅಂತ ನಾವು ತಿಳ್ಕೊಂಡಿಲ್ಲ. ಸಪೋರ್ಟ್ ಮಾಡೋಂಥ ಸ್ಥಿತಿ ಏನಿತ್ತು ನನಗೆ? ಯಡಿಯೂರಪ್ಪನವ್ರು ಮಾಡಿದ್ದು ದ್ರೋಣಾಚಾರ್ಯ ಮಾಡಿದ ಕೆಲಸ ಅಷ್ಟೆ, ಶಿಷ್ಯನ ಕೈ ಕಡಿದ್ರು ಅಷ್ಟೆ, ಏಕಲವ್ಯದಿಂದ. ಅವ್ರು ಕಡಿದರೆ ಯಾರು ಯಾವುದೋ ಒಂದು ಧರ್ಮಕ್ಕಾಗಿ ಆಗಿರ್ತಾರೆ. ಯಾವ ಧರ್ಮ?
ಅದು ದೇವ್ರು ನೋಡ್ಕೋಬೇಕಷ್ಟೇ. ಅದೇನಂತ ಸೀರಿಯಸ್ ಪ್ರಕರಣ ಅಂತ ನನಗೆ ಅನಿಸಿಲ್ಲ. ಮತ್ತೆ ಆ ಕಂಪ್ಲೇಂಟು 50-60 ಕಂಪ್ಲೇಂಟ್ ಕೊಟ್ಟರು ಲೇಡಿ, ಏನೋ ದುರುದ್ದೇಶಕ್ಕೆ ಕೊಟ್ಟಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಆ ಮಟ್ಟಕ್ಕೇನು ಹೋಗ್ಲಾರ್ದು, ಯಾಕೆಂದರೆ ಜಿನೈನ್ ಕೇಸಲ್ಲ ತಾಯಿ ಕೊಟ್ಟವ್ರೆ, ಅವರ ಪ್ರಕೆಗೆ ಮೆಂಟಲ್ ಸ್ಟೆಬಿಲಿಟಿನೇ ಇಲ್ಲ ಅಂತೆಲ್ಲ ಹೇಳ್ತಾವ್ರೆ. 53 ಕೇಸ್ ಹಾಕಿ ಅವ್ರು ರಿಜಿಸ್ಟರ್ ಆಗವೆ ಸದಾಶ್ ಹಾಕಿ ಏನೇನು ಕೊಟ್ಕೊಂಡು ಹೋಗ್ತಾರೋ ಅದನ್ನ ಅಷ್ಟೊಂದು ಸರ್ಕಾರದವರು ಮಾಜಿ ಮುಖ್ಯಮಂತ್ರಿಗಳ ಕ್ರಿಮಿನಲ್ ಕೇಸ್ ಹ್ಯಾಸ್ ಟು ಬಿ ರಿಜಿಸ್ಟರ್ಡ್. ನಮ್ಮ ಕಾನೂನಲ್ಲಿ FIR ಹಾಕಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಹಿನ್ನೆಲೆ ಇದಲ್ಲ 53 ಕೇಸ್ ಹಾಕಿರುವಂತದ್ದು, ಏನು ಮಾಡೋಕ್ಕಲ್ಲ. ಲಾ ಇಸ್ ಲೈಕ್ ದಟ್, ಕಾನೂನು ಹಂಗಿದೆ. ಕಾನೂನಲ್ಲಿ ಯು ಕೆನಾಟ್ ರಿಜೆಕ್ಟ್ ಅ ಕಂಪ್ಲೇಂಟ್. ತೇಜೋವಧೆ ಮಾಡಂಗ ಅಲ್ಲ ಸರ್, ತೇಜೋವಧೆನೇ ಇದು. ತೇಜೋವಧೆ ಕನಿಷ್ಠ ಅದೇನಾಗುತ್ತೆ, ಅಕಸ್ಮಾತ್ ಇಲ್ಲಿ ಕೊಡಿದ್ರು ಬೇರೆ ಸ್ಟೇಷನ್ಲಿ 0 FIR ಅಂತೀವಿ, ಎಲ್ಲರೂ ತಗೋಬೇಕಾಗತ್ತೆ. ಹಂಗೂ ಕೊಡಿದ್ರೆ PCR ಹಾಕ್ಬಿಡ್ತಾರೆ ಕೋರ್ಟ್, ಎಲ್ಲರೂ ತಗೋಬೇಕಾಗತ್ತೆ. ಯು ಕೆನಾಟ್ ಪ್ರಿವೆಂಟ್ ಎ ಪರ್ಸನ್ ಇನ್ ಗಿವಿಂಗ್ ಎ ಕಂಪ್ಲೇಂಟ್. ನೀವೇನು ಬೇಕೋ ನೀವು ತನಿಖೆನಲ್ಲಿ ಮಾಡ್ಕೋಬೇಕು ಬಿಟ್ಟರೆ ಕಂಪ್ಲೇಂಟೇ ತಗೊಳಲ್ಲ ಅಂತ ಹೇಳೋಕ್ಕಾಗಲ್ಲ. ಗುಚ್ಚರು ತಿಕ್ಕಿದ್ರು ಒಳ್ಳೆಯವರು ಕೆಟ್ಟವರು, ಯು ಹ್ಯಾವ್ ಟು ಟೇಕ್ ದಿ ಕೇಸ್. ಅದು ಕಾನೂನು ತೇಜೋವಧೆನೆ, ಇದೆಲ್ಲ ತೇಜೋವಧೆನೆ. ಯಾರ ಮೇಲೆ ಬೇಕಾದ್ರು ಯಾರು ಇಲ್ಲ, ಪೋಕ್ಸೋ ರಿಜಿಸ್ಟರ್ ಆಗಿದೆ. ಬಂಧನ ಮಾಡಬೇಕು ನಿಮಿಷ ಬಿಡಬೇಕು ಅನ್ನೋದು ಪೊಲೀಸ್ನವ್ರ ವಿವೇಚನೆಗೆ ಬಿಟ್ಟಿದ್ದು. ಎಲ್ಲ ಪ್ರಕರಣಗಳಲ್ಲೂ ಬಂಧನ ಮಾಡಿನೇ ಎನ್ಕ್ವೈರಿ ಮಾಡಬೇಕು ಅಂತ ಇಲ್ಲ, ಅದು ನಾವು ತಪ್ಪು ಕಲ್ಪನೆ. ಕೇಸ್ ರಿಜಿಸ್ಟರ್ ಆದ ತಕ್ಷಣ ಕೇಸ್ನ ಅರೆಸ್ಟ್ ಮಾಡಬೇಕು ಅಂತ ಯಾವ ಕಾನೂನೂ ಇಲ್ಲ. ಆ ಅಫೆನ್ಸಲ್ಲಿ ಅರೆಸ್ಟ್ ಆಗುವಂಥ ಸ್ಥಿತಿ ಇದ್ದರೆ ಮಾಡ್ತಾರೆ. ಎಲ್ಲರೂ ಎವಿಡೆನ್ಸ್ ಫೈಲ್ ಆಗಿದ್ದರೆ ಸಾಕ್ಷಿ ನಾಶ ಆಗುತ್ತೆ ಅಂತ ಇಂಥ ತೋರಿಸಿ ಬೇಲ್ ಅರೆಸ್ಟ್ ಮಾಡಿ ಬೇಲ್ಗೆ ಅಬ್ಜೆಕ್ಟ್ ಮಾಡ್ತಾರೆ. ನಾರ್ಮಲ್ಲಾಗಿ ಎನ್ಕ್ವೈರಿ ಮಾಡ್ಬೋದು, ಹಂಗೆ ಮಾಡ್ಬೋದು. ಈಗ ಪೊಲೀಸ್ ಕನ್ವಿನ್ಸ್ ಆದರೆ ಈ ಕೇಸಲ್ಲಿ ಏನಿಲ್ಲ ಅಂತ ನಾರ್ಮಲ್ ಎನ್ಕ್ವೈರಿ ಮಾಡಿ ಕ್ಲೋಸ್ ಮಾಡ್ತಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.